ನೀವಿಲ್ಲಿ ನೋಡ್ತಾ ಇರೋದು ನಮ್ಮೂರು ನಿಮ್ಮೂರಂಗೆ ಇರುವ ಒಂದೂರು. ಈ ಊರ ಹೆಸರು ಹೆಮ್ಗೆ. ಇದು ಟಿ ನರಸೀಪುರ ತಾಲೂಕು ತಲಕಾಡ್ಗೆ ಹೋಗೋ ದಾರಿಲಿದೆ. ಇಲ್ಲಿ ಹೊನ್ನಮ್ಮ ಅನ್ನೋರೊಬ್ರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳೋಣ ಅಲ್ವಾ. ಅವ್ರ ಭಾಷೆ ಸ್ವಲ್ಪ ವ್ಯತ್ಯಾಸವಿದೆ, ಅದನ್ನ ಗಮನ ಇಟ್ಟು ನೋಡ್ಕೊಳ್ಳೋಣ. ಹೆಮ್ಗೆ ಹೊನ್ನಮ್ಮ ಕೆಲಸ ಇದೆ, ಸಣ್ಣ ತಿಂಡಿ ನಾಲ್ಕು ವರ್ಷದಿಂದ ಎಷ್ಟು ಟೀಸ್ಕೋಲ್ ಅಂತ ಐಕೊಳಗಷ್ಟು ತಿಂಡಿ ತೇಟ್ರಿಗೆ ಮಡಿಕೊಂಡೇನೆ. ಈ ಸ್ಕೂಲ್ ಇರೋದ್ರಿಂದ ಒಬ್ಬಡು ಯಾಗೆ ಎಷ್ಟಲ್ಲ ಇಲ್ಲೇ ಅಷ್ಟು ಗುಳ್ಳು ಗುಳ್ಳು ಹಾಕೊಂಡು ಮಾಡ್ಕೊಳಂಗೆ ಅಂದ್ಬಿಟ್ಟು ಮಾಡಿ ಸಾಲ ಸಾಲ ಮಾಡಿ ಎಡ್ಜಂಗ್ ಶೀಟ ಹಾಕೊಂಡು ಹಾಕಂತು. ಮೊದಲು ಬಿಸ್ಕತ್ತು ಚಾಕ್ರೇಟು ಐಕಳು ತಿಂಡಿ ಅದು ಹಾಕಾದ್ಮೇಲೆ ಪುನಃ ಆಗಾಗ ಆಗಾಗೆ ಸೇರಿಸ್ಕೊಂಡು ಆಗ ಏನೂ ಇಲ್ಲ, ಒಂದೊಂದು ಹತ್ತು ರೂಪಾಯಿನ ಪ್ಯಾಕೆಟ್ ಒಂದು ನಾಲ್ಕು ಐದು ಮಡಗಿದ್ವಿ. ಅದಾದ್ಮೇಲೆ ಹೇಗೆ ಹೊಸ ಸೇರಿಸ್ಕೊಂಡು ಇರಿಸ್ಕೊಂಡು ಒಂದಿಷ್ಟು ಬಳೆ ಆದಮೇಲೆ ಒಂದಿಷ್ಟು ಅಣ್ಬಟ್ಟು ಆದ್ಮೇಲೆ ಹಾಗೆ ಸೇರಿಸ್ಕೊಂಡು ಒಂದಿಷ್ಟು ರಿಬ್ಬಲ್ಗಳು ಇನ್ನು ಇನ್ನೇನಾದ್ರು ರಾಗಿ ಜೋಳ ಎಣ್ಣೆ ಮಾಡ್ತೀನಿ ಅಂದ್ರೆ ಏನು ಆಗಲ್ವಲ್ಲ. ಇಸ್ಕೋಲ್ ನೈಕ್ಳಿಗೆ ಏನೇ ಇದ್ರೆ ನೂರು ನೂರೈವತ್ತು ಸಣ್ಣ ಗಂಟ ಐಕಿದ್ರೆ ಎಲ್ಲ ಒಂದೊಂದು ರೂಪಾಯಿ ನಾವು ಎಂಟು ಹಣೆ ಪುನಃ ಇನ್ನು ಅವಿಲ್ದಾದ್ಮೇಲೆ ಏನೂ ಇಲ್ಲ. ಒಂದು ಹಬ್ಬ ಅರ್ಜಿನ ಆದರೆ ಯಾವ್ಯಾರ ಒಂದಷ್ಟು ಬಳೆಯವ್ರು ಬಂದರೆ ಅದೊಂದು ಐವತ್ತು ಒಂದು ಅರವತ್ತು ಮಾಡ್ಬೋದು. ಆಗ ಒಂದು ಆರುನೂರು ಏಳ್ನೂರು ತಕ್ಕೋಗಿ ನರಸೀಪುರದ ಅಂಗಡಿ ಅದಾಗಿ ಅದ್ರಲ್ಲಿ ಹೋಗಿ ಒಂದು ಎಲ್ಲನೂ ಒಂದೊಂದು ಸೈಜ್ ಬಳೆ ಅಂತ ಒಂದು ಹತ್ತು ಒಂದು ಹದಿನೈದರಷ್ಟು ತಂದು ಮಡಿಕೊಂಡು ಅಷ್ಟು ಡಜನ್ ಬಳೆ ಅದು ಹಾಗಾಗಿ ವ್ಯಾಪಾರ ಆಯ್ತು ಅಂದಾಗ ಪುನಃ ತೀರೋಗೋದು. ಆಗ ಒಂದು ಒಂಬತ್ತು ಕಿಲೋಮೀಟ್ರ್ ಅದ ನರಸೀಪುರ. ಇನ್ನು ಮುಂದಕ್ಕೆ ಹೋಗೋಕೆ ದುಡ್ಡು ಬೇಡವವ್ವ, ಮುಂದಕ್ಕೆ ಹೋಯ್ತಿರಲಿಲ್ಲ. ಅಲ್ಲೇ ಅಷ್ಟು ತಕ್ಕಂದು ಬರೋದು. ಇನ್ನು ದೇಶದಾಗ ತಂದು ಮಾಡ್ತೀನಿ ಅಂದರೆ ಬಂಡೋಳು ಅಲ್ಲೇ ದುಡಿಯೋದು ಅಲ್ಲೇ ತರೋದು. ಹಾಗಾಗಿ ಒಂದೊಂದು ಪುನಃ ಅವಯ್ಯ ಒಂದು ಮೈ ಉಜ್ಜಚ್ಚಾಗರಾಯಿ ಅವೆಲ್ಲ ತಕ್ಕೋಗಿ ಮಡ್ಗಮ್ಮ ವೈಕಳಿಗೆ ಆಡ ಬಾಲು ಇವೆಲ್ಲ ಆಯ್ತವಯ್ ಅಂದರು. ಆಮೇಲೆ ಅದಕ್ಕೆ ಹೋಗಿ ಪುನಃ ಒಂದು ಆರುನೂರು ಏಳ್ನೂರು ಮಾಡ್ಕೊಂಡು ಅಂಬರ್ಸ್ಕೊಂಡು ಹೋಗಿ ತಾನು ಸಣ್ಣ ಗಂಟ ಹತ್ತು ಪ್ಯಾಕೆಟ್ ಓಡಿಸ್ರು ಹತ್ತು ರೂಪಾಯಿ ಸಿಕ್ಕತ್ತೆ ಅಂತ ಓಡ್ತಾ ಇರುತ್ತೆ. ಇಪ್ಪತ್ತು ಮೂವತ್ತು ಹತ್ತಿರೋದಾಗ ಪುನಃ ಅರ್ಬತ್ತಾರಲ್ಲಿ ಹಾಕಿಸ್ಕೊಂಡು ನಿಪ್ಪಿಟ್ಟು ಚಕ್ಲಿ ಕ್ವಾಡ್ಬಳೆ ಬಿಸ್ಕತ್ತು ಹಸಿಕಳೆ ಬೇಳೆ ಸಣ್ಣ ಖಾರ ಸೋಪಟ್ನ ಆಲ್ಕವು ಸಿಂಗಮ್ಮು ಒಂದು ರೂಪಾಯಿ ಮಿಠಾಯಿ ಅದು ಕಳ್ಳ ಚಕ್ಕಾಯಿ ಚಾಕ್ರೇಟು ಬಿಸ್ಕತ್ತು ಐದು ರೂಪಾಯಿ ನಾವು ಮೂರು ರೂಪಾಯಿ ಎರಡು ರೂಪಾಯಿ ಹೋಗಿ ತೀರ್ತಿರೋದಾಗ ಹೊಸ ದುಡ್ಡು ಮಾಡ್ಕೊಂಡು ನರಸೀಪುರದಲ್ಲಿ ತಗೋಬೇಕು. ನಾನು ಹೋಗಿ ತರೋಕ್ಕಾಗಲ್ಲ ಅಂದರೆ ನನ್ನ ಸೊಸಾರ್ಯಾರು ಹೋಗಿ ಅಂಗಡೀಲಿ ಪರಿಚಯ ಇದೆಲ್ಲ ಅಲ್ಲಿ ತಗೊಂಬಂದು ಕೊಡ್ತಾರೆ. ಇನ್ನು ಹೆಚ್ಚಿಗೆ ಇನ್ನು ಎಲ್ಲಿ ತಗೊಂಬಕ್ಕದ್ದು ದುಡ್ಡು ಹಾಕೊಂಡು ನಾವೇನು ತಂಪ್ತಲ್ಲಿ ಲಾರಿಲಿ ತರೋಕ್ಕಾಗಲ್ಲ. ಅದು ಒಂದು ಅಂಗಡಿ ಅದೇ ಹೋಲ್ಸೇಲ್ಗೆ ಹಾಕ್ಕೊಡ್ತೀವಿ ಅಂತಾರೆ ಹಾಕ್ಕೊಡ್ತಾರೆ. ಆ ತಿಂಡಿ ಅಂಗಡಿ ಅಷ್ಟೇ ತಿಂಡಿ ಅಂಗಡಿ ಬರೀ ತಿಂಡಿ ಅಂಗಡಿ ಅದೇ ಅಲ್ಲಿ ವಾರಕ್ಕೋಸದ ಹೋಗಿ ಬಾನ್ ಬಾನವ್ರ ಅದರಲ್ಲಿ ಒಂದು ಸಾವಿರ ಐನೂರು ಕಟ್ಬೋದು. ಅವರು ಒಂದು ಸಾವಿರ ಒಂದೂವರೆ ಸಾವಿರ ಗಂಟೆ ನೆಮ್ಮದಿಯಾಗಿ ಉಳಿಸ್ಕೊಡ್ತಾರೆ. ಅಜ್ಜಿ ತಂದು ಕಟ್ತಾಳೆ ಅಂದ್ಬಿಟ್ಟು ಅಷ್ಟು ತಗೊಂಡು ಮಾರ್ತಿ. ಅದು ತಗೋಗಿ ಇನ್ನೊಂದು ವಾರಕ್ಕೆ ವೈನ್ಗೆ ಕಟ್ಬಿಟ್ಟು ಪುನಃ ತಗೋಬೇಕು. ನಾನು ಅದರಲ್ಲಿ ಒಂದು ಅವರು ಐವತ್ತು ರೂಪಾಯಿನ ಅದು ಸಾಮಾನು ಆಗೋದಕ್ಕೆ ಅವರು ನಲವತ್ತ ಐದಕ್ಕೆ ಹಾಕ್ತಾರೆ ನನಗೆ ಒಂದು ಬಿಡ್ತಾರೆ ಯಾವುದು. ಈಗ ಇದು ಹತ್ತು ರೂಪಾಯಿನ ಸಾಮಾನಲ್ಲಿ ತಿನ್ನಲ್ಲಿ ಅವರು ಹತ್ತು ರೂಪಾಯಿನ ಪ್ಯಾಕೆಟ್ ಹಾಕ್ತಾರೆ ಅಲ್ಗ ಹನ್ನೊಂದು ರೂಪಾಯಿಗಾಯ್ತೆ ಸಿಗರೊಟ್ಲಿ ಒಂದು ಸಿಕ್ಕುತ್ತೆ. ಈಗ ಬಳೆಯಲ್ಲಿ ಎರಡು ಡಜನ್ ಬಳೆ ಕೊಟ್ರೆ ನಮಗೆ ಅದರಲ್ಲಿ ಒಂದು ಡಜನ್ಗೆ ಮೂರು ರೂಪಾಯಿ ಎರಡೆರಡು ರೂಪಾಯಿ ಒಂದೊಂದು ಡಜನ್ ಮಡ್ತೀವಲ್ವ ಅದು ನಮ್ಗೆ ಸಿಕ್ಕುತ್ತೆ. ಖರ್ಚು ಕಳೆದ್ರು ಯಾಕೆ ಕನಿಷ್ಠ ಅಂದ್ರು ದಿನ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಅಲ್ಲಂಗೆ ಉಳಿತಾಯ ಬರ್ತಿ ಅಲ್ರದು ಒಂದೇ ಸಮಕ್ಕಾಗಲ್ಲ. ಒಂದು ಜೊತೆ ಜಾಸ್ತಿಯಾಗ ಅಜ್ಜಿನಕಾಯಿ ಒಂದು ಐವತ್ತು ಗಂಟೆ ಅದು ಕಳ್ಕೊಬೋದು, ಇಲ್ಲದೆ ಅಜ್ಜಿನಕಾಯಿ ಮೂವತ್ತು ಇಪ್ಪತ್ತೈದು ಗಂಟೆ ಆಯ್ತೆ.
ಜಾಸ್ತಿ ಅಂದ್ರೆ ಏನು ಇಲ್ಲ ಕುಸು, ಇನ್ನೂರು ಬಳಗಿಳ ಮಾರದ್ರೆ ಅದ ನೂರು 150 ದಿನ 10 ರೂಪಾಯಿ ಎಲ್ಗರ್ ಕಟ್ಕತ್ನಿ, ವ್ಯಾಪಾರ ಮಾಡಿದ್ಲಿ ತಿನ್ಕೊಳಕಾದ ಅಂದ್ಬಿಟ್ಟು 10 ರೂಪಾಯಿ ಒಬ್ಬ ಬಂದು ಪಿಗ್ನಿಗೆ ಕಳ್ಸ್ಕೊಯ್ತಾರೆ. ಹಳ್ಳಿಲಿ ಅಂದ್ರೆ ಅದು ಹಳ್ಳಿಲಿ ಊರೊಳಗೆಲ್ಲ ಮಾಡ್ಬೋದು, ಊರೊಳಗೆ ಸಖತ್ತಾಗಿ ಚಿಲ್ಲರೆ ವ್ಯಾಪಾರ ಮಾಡ್ಬೋದು ಅಲ್ಲ ಕುಸು. ಎಲ್ಲರೂ ಹಾಕರ್ ತಕ್ಕೇಕತ್ತಾರೆ, ಅವ್ರಿಗೆ ಅಪ್ಪರಾದ್ರೆ ಹೊರ್ಸೋರಿ ಅವ್ರಿಗೆ, ನಮ್ಗೆ ಸ್ವಲ್ಪ ಆಯ್ತು ಅದರಲ್ಲಿ ನಮ್ಗೆ ಆರು ಕಸ ಮೂರು ಕಸ ಉಳಿತದಲ್ಲ ಅದರಲ್ಲಿ ಉಳಿಸ್ಕೋಬೇಕು, ಎಲ್ಲಿಗಾರ ಕಟ್ಟಬೇಕು. ಬೇಕಾದ್ರೆ ಇದಿದ್ರೆ ಒಂದು ಲೋನ್ ಯಾರ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ, ಹಿಂಗೆ ಅಂಗಡಿ ಮಾಡೀವಿ ನಾವು ಈ ಥರ ಅಂತ ತೋರಿಸ್ರೆ ಲೋನ್ ಕೊಡ್ತಾರೆ. ಇದೇ ಕಾಕೂಸು ಈ ಥರ ನಮ್ಮ ಸಣ್ಣ ಅಂಗಡಿಗೆ ಮಾಡಿದ್ರು ಆಯ್ತು, ನಮ್ಮ ಜೀವನ ತೊಂದರೆ ಆಗಲ್ವಲ್ಲ. ಅಪ್ಪರ ಗೇಗೂ ಇಲ್ಲ ಬಾದೂ ಇಲ್ಲ, ಯೋಸಿ ಯೋಸಿನೇ ಹಾಕೊಳ್ಳೋದು, ಹಾಗೆ ಅದರಲ್ಲೇ ಮುಂದುವರಿಸ್ಕೋಬೋದು. ನಮ್ಮ ಅಕ್ಕ ಮರಿ ಇರೋರು ಒಂದು ತಿನ್ಕೋಬೋದು, ಯಾರು ಇಲ್ಲದವ್ರು ಆದರೆ ಅದು ಯಾಕೆ ಸಿಕ್ಕಲ್ಲ? 20 ಪಾಕೆಟ್ ಮಾಡಿದ್ರೆ 20 ರೂಪಾಯಿ ಸಿಕ್ಕಲ್ವಾ? ಅದು ನಮ್ಮ ಜೀವನ ಕೆಟ್ಟಲ್ವಾ? ದಿನ ಅದೇ ಹತ್ತತ್ತು ಉಳಿಸ್ಕೊಬಂದ್ರೆ ಪುನಃ ಅದ್ರ ಮೇಲೆ ಇನ್ನೂ ಒಂದು 5 ಸಿಕ್ಕತ್ತ ಜಾಸ್ತಾಗಿದ್ದಿನ ಕೈ. ಇನ್ನೂ ಬಳ ಬಂಡೆ ಮಾಡಿದ್ರೆ ಒಂದು ಇನ್ನೂ ಒಂದು 30 ರೂಪಾಯಿ ನಡೆಸಿಕತ್ತ ಆ ಗಂಟು ಕಳೆದು. ಅದ್ರಲ್ಲಿ ದಿನಾನು ಅಷ್ಟು ಖರ್ಚು ಮಾಡಿಬಿಟ್ಟವ ನಾವು, ಉಳಿಸ್ಕೋಬೇಕು ತಾನೇ? ಅದು ಸಾಕು, ಬಿಸಿಲಿಗೇಗಿಲ್ಲ ಏನು ಮಾಡೋಂಗಿಲ್ಲ. ಸುಮ್ಮನೆ ಅಂಗಡಿ ಮುಂದೆ ಎಡ್ ಬೋಟಿಗಿಟ್ಟು ನೇತಕೊಂಡು ಅಷ್ಟು ಅವರು ಮಾಡೋರಾದ್ರೆ ಒಂದು 200 ಖರ್ಚು ಮಾಡ್ಕೊಂಡು ಅಷ್ಟು ತಿಂಡಿ ಮಾಡಿಬಿಟ್ರು ಸುಟ್ಟಿ, ಅದೆಲ್ಲ ಸಖತ್ತಾಗಿ ಮಾಡ್ಬೋದಲ್ಲ, ಅದ್ರಲ್ಲಿ ಸಖತ್ತಾಗಿ ಸಿಕ್ಕತ್ತಲ್ಲ. 2 ರೂಪಾಯಿ 1 ರೂಪಾಯಿ ಮಾರಿದ್ರೆ ಅದರಲ್ಲೂ ದಿನ ಇವ್ರಿಗೆ 50 ರೂಪಾಯಿ ಲಾಭನೇ ಉಳಿಸ್ಕೋಬೋದಲ್ಲ. ಹಾಗಾಗಿ ಆದಾಗ ಒಂದು ಜಗಲಿ ಇರಲಿ ಅವರೊಟ್ಟಿ ಮುಂದೆ, ಅದನ್ನು ಮಡಿಕೊಳ್ಳೋದು ಮಾಡಿಬಿಡೋದು, ಸಣ್ಣಗ ಟೆತ್ ಮಡಿಕೊಳ್ಳೋದು, ಇದ್ದವರು ಬಾಗ್ಲಕ್ಕೊಳ್ಳೋದು. ಒಂಚೂರು ಮೂರಾಗಿ ಬಿಟ್ಟರೆ ಈ ಅಮ್ಮನ ಅಂಗಡಿಗೆ ಬರಬೇಕು ಅಂತವ, ಈಗ ಊರೊಳಗೂ ನಮ್ಮ ಅಂಗಡಿ ತಗೋತಾವ, ನಾನು ಹಿಡಿಯಲ್ಲ. ಅವರು ನಿಂಗೇನು ಸಿಕ್ಕಲ್ಲ, 3 ಬಿಡು 4 ಬಿಡ್ಬೇಡ ಅಂತಾರೆ. ನಾನು ಹಾಗಾದ್ರೆ ನಾನು ಎಲ್ಲನೂ ಕೊಳಕ್ಬೇಕಾಯ್ತ, 1 ರೂಪಾಯಿ ಸಾಕು ಅಂತ 4 ಬಿಡ್ತೀನಿ. ಅವು ಎಲ್ಲಿದ್ರು ಊರಿದ್ರು ಇಲ್ಲಿಗೆ ಬತ್ತು. ನಮ್ಮಮ್ಮ ಒಂದು ಜಾಸ್ತಿ ಕೊಡ್ತಾಳಂತ, ನಮ್ಮ ಗಂಟು ಆಗಲ್ವಲ್ಲ ಅದು, ಸಾಕು 1 ರೂಪಾಯಿ ಸಿಕ್ಕರೆ. ಆದ್ರೆ ನಮ್ಮ ಮಕ್ಕಳಿಗೆ ಒಂದು ತಿನ್ನೋದಿದ್ರು ಕೊಟ್ಬಿಡ್ತೀನಿ, ನಾನು ಕೇಳ್ಕೊ ಬರ್ತಿದ್ದಾರೆಲ್ಲ ಅಷ್ಟೇ ಸಾಕು ಅಂತ. ಇಷ್ಟಿಲ್ಲ ಯಾರೋ ಇರೋರ್ತಾವ 400-300 ಇಸ್ಕೊಂಡು ಒಂಚೂರ ಸಣ್ಣ ಸಣ್ಣಗೆ ಮಡಿಕೊಳ್ಳೋದು, ಅದೇ ದಪ್ಪ ಆಯ್ತದೆ. ಅವ್ರಿಗೂ ಧೈರ್ಯ ಬತ್ತ ಆಮೇಲೆ ಮಾಡವು ತಂದು ಹಾಕೋಣ, ಎಷ್ಟು ಮಾಡಿದ್ರೆ ನಾವು ಸಾಲ ತೀರಿಸ್ಕತ್ತೀನಿ ಅನ್ನೋ ಮಟ್ಟ ಬತ್ತದೆ. ಕಳೆದು ಹೋಗಲ್ಲ ಇದರಲ್ಲಿ, ಅಲ್ಲಿಗೆ ಅವ್ರಿಗೂ ಚೇತರಿಸ್ಕೋತಾರೆ. ಅಂದರೆ ಹೇಗೆ ನಾವು ಕೂತ್ಕೊಂಡು ಇನ್ನು ಯಾರು ಕೊಟ್ಟಾರು ಏನು ಕೊಟ್ಟಾರು, ಹೇಗೆ ನಮ್ಮ ಜೀವನಕಾಯಿ ಮಾಡ್ಕೋಬೋದು ಖುಷಿನೇ ನೋಡು. ಎಲ್ಲ 1 ರೂಪಾಯಿ ಬತ್ತವ.